ಕರ್ನಾಟಕದಲ್ಲಿಯೇ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಸಮಾಜವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿನೇ ಬಹಳ ದೊಡ್ಡ ಆ ಕೃಷಿ ಆಧಾರಿತ ಸಮಾಜವಾಗಿ ಕೃಷಿ ಕಾರ್ಮಿಕರಾಗಿ ಬದುಕನ್ನು ಮಾಡಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಈ ರಾಜ್ಯದಲ್ಲಿ ಸುಮಾರು 80% ಜನಸಂಖ್ಯೆಯನ್ನು ಹೊಂದಿದೆ. ಕಳೆದ 30 ವರ್ಷಗಳಿಂದ ರೈತಾಪಿ ವರ್ಗ ಎಲ್ಲೇ ಒಂದು ಕಡೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜವು ಭಾಳಷ್ಟು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯಕ್ಕೆ ಯಾವುದೇ ಸರ್ಕಾರ ಸೌಲಭ್ಯ ಸವಲತ್ತು ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಪಂಚಮಸಾಲಿ ಸಮಾಜ ಪ್ರತ್ಯೇಕ ಸಂಘಟನೆ ಪ್ರತ್ಯೇಕ ಪೀಠ ಮಾಡಿಕೊಂಡು ತನ್ನ ಹೋರಾಟವನ್ನು ಶುರು ಮಾಡಿದೆ. ಆ ಹಿನ್ನೆಲೆ ಒಳಗೆ ಈಗಾಗಲೇ ಸುಮಾರು ಅನೇಕ ಜನ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯವಾಗಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿ ನಮ್ಮ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಮನವಿ ಇವತ್ತಿನವರೆಗೆ ಈಡೇರಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಲಿಂಗಾಯತಲ್ಲಿರ್ತಕ್ಕಂಥ ಅನೇಕ ಉಪ ಸಮುದಾಯಗಳಿಗೆ ರಾಜ್ಯ ಸರ್ಕಾರ 2A ಮೀಸಲಾತಿ ಸಿಕ್ಕಿದೆ. ಅದೇ ತೆರನಾಗಿ ಒಕ್ಕಲುತನ ನಂಬ್ಕೊಂಡಿರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೂ ಸಹ ಪ್ರವರ್ಗ 2A ಮೀಸಲಾತಿ ಕೇಂದ್ರದ OBC ಪಟ್ಟಿಯಲ್ಲಿ ಈ ಸಮಾಜವನ್ನು ಸೇರಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಪಾಠವನ್ನು ಹಮ್ಮಿಕೊಳ್ಬೇಕು ಅಂತ ವಿಚಾರ ಮಾಡಿದ್ದೀವಿ. ಏಕೆಂದರೆ ಕೋವಿಡ್ ಇರೋ ಕಾರಣಕ್ಕೋಸ್ಕರವಾಗಿ ದೈಹಿಕ ಅಂತರವನ್ನು ಕಾಪಾಡ್ಕೊಂಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಒಂದು ದಿನದ ಉಪವಾಸ ತೆರ ಮೂಲಕವಾಗಿ ನಮ್ಮ ನೋವನ್ನು ನಮ್ಮ ಹಕ್ಕುಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆ ಸತ್ಯಾಗ್ರಹದ ಮೂಲಕ ಮನವಿ ಮಾಡ್ಕೊಳ್ತೀವಿ ಅಂತೇಳಿ ನಾಡಿನ ಸಮಾಜ ಬಾಂಧವರಿಗೆ ನಾಡಿನ ಜನತೆಗೆ ಈ ಮಾಧ್ಯಮದ ಮೂಲಕವೂ ನಾವು ಮನವಿ ಮಾಡ್ಕೊಳ್ತೀವಿ. ಕರ್ನಾಟಕದಲ್ಲಿಯೇ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಸಮಾಜವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿನೇ ಭಾಳ ದೊಡ್ಡ ಆ ಕೃಷಿ ಆಧಾರಿತ ಸಮಾಜವಾಗಿ ಕೃಷಿ ಕಾರ್ಮಿಕರಾಗಿ ಬದುಕನ್ನು ಮಾಡಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಈ ರಾಜ್ಯದಲ್ಲಿ ಸುಮಾರು 80% ಜನಸಂಖ್ಯೆಯನ್ನು ಹೊಂದಿದೆ. ಕಳೆದ 30 ವರ್ಷಗಳಿಂದ ರೈತಾಪಿ ವರ್ಗ ಎಲ್ಲೇ ಒಂದು ಕಡೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜವು ಭಾಳಷ್ಟು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯಕ್ಕೆ ಯಾವುದೇ ಸರ್ಕಾರ ಸೌಲಭ್ಯ ಸವಲತ್ತು ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಪಂಚಮಸಾಲಿ ಸಮಾಜ ಪ್ರತ್ಯೇಕ ಸಂಘಟನೆ ಪ್ರತ್ಯೇಕ ಪೀಠ ಮಾಡಿಕೊಂಡು ತನ್ನ ಹೋರಾಟವನ್ನು ಶುರು ಮಾಡಿದೆ. ಆ ಹಿನ್ನೆಲೆ ಒಳಗೆ ಈಗಾಗಲೇ ಸುಮಾರು ಅನೇಕ ಜನ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯವಾಗಿರ್ತಕ್ಕಂಥ ಎಲ್ಲ ಮುಖ್ಮಂತ್ರಿ ನಮ್ಮ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಮನವಿ ಇವತ್ತಿನವರೆಗೆ ಈಡೇರಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಲಿಂಗಾಯತಲ್ಲಿರ್ತಕ್ಕಂಥ ಅನೇಕ ಉಪ ಸಮುದಾಯಗಳಿಗೆ ರಾಜ್ಯ ಸರ್ಕಾರ 2A ಮೀಸಲಾತಿ ಸಿಕ್ಕಿದೆ. ಅದೇ ತೆರನಾಗಿ ಒಕ್ಕಲುತನ ನಂಬ್ಕೊಂಡಿರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೂ ಸಹ ಪ್ರವರ್ಗ 2A ಮೀಸಲಾತಿ ಕೇಂದ್ರದ OBC ಪಟ್ಟಿಯಲ್ಲಿ ಈ ಸಮಾಜವನ್ನು ಸೇರಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಪಾಠವನ್ನು ಹಮ್ಮಿಕೊಳ್ಬೇಕು ಅಂತ ವಿಚಾರ ಮಾಡಿದ್ದೀವಿ. ಏಕೆಂದರೆ ಕೋವಿಡ್ ಇರೋ ಕಾರಣಕ್ಕೋಸ್ಕರವಾಗಿ ದೈಹಿಕ ಅಂತರವನ್ನು ಕಾಪಾಡ್ಕೊಂಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಒಂದು ದಿನದ ಉಪವಾಸ ತೆರ ಮೂಲಕವಾಗಿ ನಮ್ಮ ನೋವನ್ನು ನಮ್ಮ ಹಕ್ಕುಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆ ಸತ್ಯಾಗ್ರಹದ ಮೂಲಕ ಮನವಿ ಮಾಡ್ಕೊಳ್ತೀವಿ ಅಂತೇಳಿ ನಾಡಿನ ಸಮಾಜ ಬಾಂಧವರಿಗೆ ನಾಡಿನ ಜನತೆಗೆ ಈ ಮಾಧ್ಯಮದ ಮೂಲಕವೂ ನಾವು ಮನವಿ ಮಾಡ್ಕೊಳ್ತೀವಿ.